ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ನಡೆಯಲಿದೆ ಅಂತಿಮ ವಿಧಿವಿಧಾನ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ ಸಂಜೆ ನಾಲ್ಕು ಮೂವತ್ತಕ್ಕೆ ಲತಾ ಮಂಗೇಶ್ಕರ್ ಅವರ ಅಂತ್ಯಕ್ರಿಯೆ ಜರುಗಲಿದೆ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ಜರುಗುತ್ತೆ ಸರ್ಕಾರ ಪ್ರಕಟ ಮಾಡಿರುವಂತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಮುಂಬೈನ ಆಸ್ಪತ್ರೆಯಲ್ಲಿ ಅವರು ಕಳೆದ ಒಂದು ತಿಂಗಳಿನಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ರು ಕೋವಿಡ್ನ ನಂತರದಲ್ಲಿ ನಿಮೋನಿಯಾ ಆಗಿತ್ತು ನಿಮೋನಿಯಾದಿಂದ ಚೇತರಿಕೆ ಕಂಡಿರುವಂತಹ ವೆಂಟಿಲೇಟರ್ನ ಕೂಡ ತೆಗೆಯಲಾಗಿತ್ತು ಆ ನಂತರದಲ್ಲಿ ಮತ್ತೆ ಅವರ ಆರೋಗ್ಯ ಬಿಗಡಾಯಿಸಿ ಅವರು ಇವತ್ತು ಬೆಳಗ್ಗೆ ಎಂಟು ಹದಿನೈದರ ಸಂದರ್ಭದಲ್ಲಿ ಈ ತ್ಯಜಿಸಿದ್ದಾರೆ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿರ್ತಕ್ಕಂತಹ ಲತಾ ಮಂಗೇಶ್ಕರ್ ಅವರ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ಮುಂಬೈನಲ್ಲಿ ಜರುಗಲಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಯಾರಿಗಳನ್ನು ಕೂಡ ಈಗ ಮಾಡಿಕೊಳ್ಳಾಗ್ತಾ ಇದ್ದು ಸಂಜೆ ನಾಲ್ಕು ಮೂವತ್ತಕ್ಕೆ ಅಂತ್ಯಕ್ರಿಯೆ ಜರುಗಲಿದೆ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ತೊಂಬತ್ತೆರಡು ವರ್ಷ ವಯಸ್ಸಿನ ಲತಾ ಮಂಗೇಶ್ಕರ್ ಅವರ ಅಂತ್ಯಕ್ರಿಯೆ ಜರುಗಲಿದೆ ಲತಾ ಅವರು ಬಹುಶಃ ಹಿಂದಿಯ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ ಅಂತಾದರೂ ಕೂಡ ತಪ್ಪಾಗಲ್ಲ ಯಾಕಂದರೆ ಹಿಂದಿಯಲ್ಲೇ ಸುಮಾರು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ ಮತ್ತು ಹಿಂದಿ ಚಿತ್ರರಂಗದ ಬಹುತೇಕ ನಟಿಯರಿಗೆ ಲತಾ ಮಂಗೇಶ್ಕರ್ ಅವರ ಧ್ವನಿಗೂಡಿಸಿರೋದು ಅವರ ಹಾಡು ಹಾಡಿರೋದನ್ನು ನಾವು ಗುರುತಿಸಬಹುದಾಗಿದೆ ಐವತ್ತರ ದಶಕದಲ್ಲಿ ಅವರ ಕೀರ್ತಿ ಪತಾಕೆ ಕೆಳಗೆ ಇಳಿಲೇ ಇಲ್ಲ ಅಂದರೆ ಒಂದು ಸಾರಿ ಅವರು ಆರಂಭ ಮಾಡಿದ್ರು ಕ ಇಂಡಸ್ಟ್ರಿಯಲ್ಲಿ ಅವರ ಒಂದು ಜರ್ನಿಯನ್ನು ಹಾಡುಗಾರ್ತಿಯಾಗಿ ಸಂಗೀತ ನಿರ್ದೇಶಕೆಯಾಗಿ ಸೊ ಎಲ್ಲದರಲ್ಲೂ ಕೂಡ ಸಕ್ಸಸ್ಸನ್ನು ಕಾಣ್ತಾ ಹೋದ್ರು ಸುಮಾರು ಎಪ್ಪತ್ತ ಏಳು ವರ್ಷಗಳ ಸುದೀರ್ಘ ಗಾನಲೋಕದ ಪಯಣ ಅವರದ್ದು ಅಂದರೂ ಕೂಡ ತಪ್ಪಾಗಲ್ಲ ಎಪ್ಪತ್ತೇಳು ವರ್ಷಗಳಲ್ಲಿ ಅವರ ಗ್ರಾಫ್ ಎಂದೂ ಕೂಡ ಇಳಿಲೇ ಇಲ್ಲ